ದೇವಸ್ಥಾನದಲ್ಲಿ ತಮಗೆ ಅಸ್ಪೃಶ್ಯತೆಯ ಅವಮಾನವಾಗಿದೆ ಅಂತ ಕನಕಪೀಠದ ಈಶ್ವರಾನಂದಪುರಿ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಜಾತಿಯ ಕಾರಣಕ್ಕಾಗಿಯೇ ಚಿತ್ರದುರ್ಗ ಜಿಲ್ಲೆ ಬಾಗೂರಿನ ಗ್ರಾಮದ ಚನ್ನಕೇಶವ ದೇವಸ್ಥಾನದ ಗರ್ಭಗುಡಿಗೆ ನನ್ನನ್ನು ಬಿಡಲಿಲ್ಲ ನಾನು ಹಿಂದಿರುಗಿದ ಬಳಿಕ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದ್ದಾರೆ ವೈಕುಂಠ ಏಕಾದಶಿ ವೇಳೆ ನರಕ ತೋರಿಸಿದ್ದಾರೆ ಅಂತ ಶ್ರೀಗಳು ಅಸಮಾಧಾನ ತೋಡಿಕೊಂಡಿದ್ದಾರೆ ಚನ್ನಕೇಶ ದೇವಸ್ಥಾನ ಅಂತಿದೆ ನಾನು ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯ ದೇವಸ್ಥಾನದ ಅವತ್ತೇ ನಾನು ಇಲ್ಲಿ ಯಾವಾಗ ಕನದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ ಹಂಗೆ ನಾವು ಪ್ರತಿಭಟನೆ ಮಾಡಿಬಿಟ್ಟಿದ್ವಿ ಐ ಇದು ಮುಜರಾಯಿ ದೇವಸ್ಥಾನ ಕಣ್ಯಾ ಸಾಂಗ್ ಒಳಗೆ ಬಿಡೇ ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ ಕುರುಬರು ಸ್ವಾಮಿ ಒಳಗೆ ಬಂದರು ಅಂತೊಳದ್ದು ಆಗ ನನಗೂ ಮನಸ್ಸಿಗೆ ಖುಷಿ ಆಯಿತು ಬಿಡತ್ಲ ಹೋಗ್ಲಿ ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮಾತ್ಲ ಶ್ರೀಗಳಿಗೆ ನಿಜಕ್ಕೂ ಕೂಡ ಈ ರೀತಿ ನಡೆಸ್ಕೊಂಡಿದ್ದರೆ ನಿಜಕ್ಕೂ ಶ್ರೀಗಳಿಗೆ ಅವಮಾನವಾಗಿದ್ದರೆ ಈ ವಿಷಯದಲ್ಲಿ ಇದಕ್ಕಿಂತ ನೋವಿನ ಸಂಗತಿ ಬೇರೆ ಇನ್ನೊಂದು ಯಾವುದೂ ಇಲ್ಲವೇ ಇಲ್ಲ ಇದು ಅಕ್ಷಮ್ಯ ಅಪರಾಧ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ದೇವರು ಜಾತಿಗೀತಿ ನೋಡ್ಬಿಟ್ಟು ಯಾರನ್ನು ಒಳಗರಿಸ್ಕೊಳ್ಳೋದಿಲ್ಲ ದೇವರು ಜಾತಿಗೀತಿ ನೋಡ್ಬಿಟ್ಟು ನೀವು ಒಳಗೆ ಬನ್ನಿ ನೀವು ಒಳಗೆ ಬರಬೇಡಿ ಅಂತ ಯಾವತ್ತಿಗೂ ಹೇಳೋದಿಲ್ಲ ದೇವರಿಗೇನೇ ಜಾತಿ ಇಲ್ಲ ದೇವರಲ್ಲೇ ನಾವು ಜಾತಿಯನ್ನು ಹುಡ್ಕೋಕ್ಕೆ ಹೋಗೋದಿಲ್ಲ ದೇವರಲ್ಲೇ ಇಂಥ ಜಾತಿ ದೇವರು ಅಂತ ಹುಡ್ಕೋಕ್ಕೆ ಹೋಗೋದಿಲ್ಲ ಅದು ಅಂಥ ಅತ್ಯಂತ ಪೂಜ್ಯ ಶ್ರೀಗಳು ಈಶ್ವರಾನಂದ ಪುರಿಗಳಿಗೆ ಗರ್ಭಗುಡಿಗೆ ಪ್ರವೇಶ ಬಿಟ್ಕೊಟ್ಟಿಲ್ಲ ಅಂತಂದರೆ ಅಥವಾ ದೇವಸ್ಥಾನದ ಒಳಗೆ ಹೋಗೋದಕ್ಕೂ ಪ್ರವೇಶ ಬಿಟ್ಕೊಟ್ಟಿಲ್ಲ ಅಂತಂದರೆ ಆಮೇಲೆ ಅವ್ರು ಹೋದ ಮೇಲೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಅಂತಂದರೆ ಇದು ಎಂಥ ದುರಂತದ ಪರಮಾವಧಿಯ ಸಮಾಜದಲ್ಲಿ ನಾವು ನೀವು ಬದುಕಿದ್ದೀವಿ ಅಂತ ನನಗೆ ಬಹಳ ಆಸು ಸಿಟ್ಟು ಬರ್ತಾ ಇದೆ ಮತ್ತು ಆಕ್ರೋಶ ದೊಡ್ಡ ಮಟ್ಟದಲ್ಲೇ ಬರ್ತಾಯಿದ್ದೆ ನನಗಿವಾಗ ದೇವರು ಜಾತಿ ನೋಡಿ ಭಕ್ತಾದಿಗಳನ್ನು ಕರೆಸ್ಕೊಳ್ತಾನೇನ್ರಿ ಎಲ್ಲಿದೆ ಆ ಥರ ಅದು ಮುಜರಾ ಇಲಾಖೆಗೆ ಸೇರಿದಂಥ ದೇವಸ್ಥಾನ ಅಂತಂದರೆ ಸರ್ಕಾರಿ ಸ್ವತ್ತು ಎಂಥ ದುರಂತ ನಿಜವಾಗಿಯೂ ಕೂಡ ನಾನು ಗುರುಗಳಿಗೆ ಕ್ಷಮೆ ಕೇಳ್ತೇನೆ ಗುರುಗಳೇ ನಿಮ್ಮನ್ನು ನಡ್ಸ್ಕೊಂಡು ರೀತಿ ತಪ್ಪು ಅವ್ರು ಯಾರಿದ್ದಾರೋ ನಿಮ್ಮನ್ನು ಈ ರೀತಿ ನಡೆಸ್ಕೊಂಡ್ರೋ ನಿಜವಾಗಿಯೂ ಕೂಡ ಅವರು ದೇವರಿಗೆ ಪೂಜೆ ಮಾಡುವಲ್ಲಿ ಅದೆಷ್ಟರ ಮಟ್ಟಿಗೆ ಶಕ್ತರಾಗಿದ್ದಾರೋ ನನಗೆ ಗೊತ್ತಿಲ್ಲ ನಿಮ್ಮನ್ನು ನಡೆಸ್ಕೊಂಡವರು ಅವರು ಕೊಡುವ ನೈವೇದ್ಯ ಅವರು ಕೊಡುವ ಪ್ರಸಾದ ಅವರು ಮಾಡುವ ಮಂಗಳಾರತಿ ನಿಮ್ಮನ್ನು ಕೆಡ್ದಾಗ ನಡೆಸ್ಕೊಂಡ್ರಲ್ಲ ಅವರು ಮಾಡುವ ಮಂಗಳಾರತಿ ದೇವರು ಕೂಡ ಮೆಚ್ಚಲಾರ ದೇವರು ಕೂಡ ಸ್ವೀಕರಿಸಲಾರ ಗುರುಗಳೇ ಇದನ್ನು ನೇರವಾಗಿ ಹೇಳ್ತೀನಿ ನಾನು ನಿಮ್ಗೆ ಕೇಳಿ ದಿಸ್ ಇಸ್ ವೆರಿ 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 ರಿಟಿಕಲಸ್